ಧರ್ಮದ ಮುಖವಾಡದಲ್ಲಿ ಅಧರ್ಮ ಕುಣಿದು ಕುಪ್ಪಳಿಸ್ತಾ ಇದೆ. ಇವತ್ತು ಆ ಜನಸಮುದಾಯದ ವಿವೇಕ ಇತ್ತಲ್ಲ, ಅದು ಕಮ್ಮಿ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಚ್ಚಿಗೆ ಯಕ್ಷಗಾನ ಮಾಡ್ತಿರೋರು ಯಾರು? ಯಾರು ಮಾಂಸ ತಿನ್ನಲ್ವೋ ಅವರೇನೆ. ಏನಿದು ಇಲ್ಲಿ ಲ್ಯಾಂಡ್ ಆರ್ಡರ್ ಇದೆಯಾ, ಕಾನೂನು ಮತ್ತು ಸುವ್ಯವಸ್ಥೆ ಇದೆ ಅನ್ನೋದಾದರೆ ಸರ್ಕಾರ ನಾನು ನಿರ್ವಹಿಸಬೇಕಾದ ಕಾನೂನನ್ನು ನೀ ಯಾಕೆ ಕೈಗೆತ್ಕೊಂಡೆ ಅಂತ ಆಕ್ಷನ್ ತಗೋಬೇಕಾಯಿತು. ಈ ಥರ ಮಾಡೋರಿಗೆ ಯಾವ ಲಕ್ಷಣನೂ ಕಾಣಿಸ್ತದೆ. ಒಂದು ಇದರಿಂದ ಏನಾಗುತ್ತೆ ಅಂದರೆ, ಒಂದು ಸರ್ಕಾರ ಇಲ್ಲ ಅಥವಾ ಸರ್ಕಾರವೇ ಕುಮ್ಮಕ್ಕೆ ಕೊಡ್ತಾ ಇದೆ, ಜನಸಮುದಾಯನ ಒಡೆದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದೆ, ವಿರೋಧ ಪಕ್ಷಗಳು ಮಂಕ ಕೂತಿದ್ದಾವೆ. ಇದು ಹಿಂಗೆ ಹೊಡೆದ್ರೆ ಈ ದಾಳ ಇಲ್ಲಿಗೆ ಹೋಗುತ್ತೆ ಅಂತ ಹೊಡಿತಾ ಅವರೇ ಒಂದೊಂದಾಗಿ ಒಂದೊಂದಾಗಿ. ಮಾಂಸ ತಿಂದವರು ಹೇಳ್ತಾ ಇದ್ದಾರೆ, ಅವರು ಯಾರು ಅಪ್ಪಣೆ ಕೊಡ್ಸೋಕ್ಕೆ? ಆಮೇಲೆ ಹಂಗೆ ಕಟ್ ಮಾಡಬೇಕು, ಇಂಕ್ ಕಟ್ ಮಾಡಬೇಕು, ಇದು ಮಾನವೀಯತೆ ಅಂತ ಹೇಳ್ತಾರಲ್ಲ. ತಿನ್ನದೇ ಪ್ರಾಣಿ ವಧೆ ಮಾಡಿ ಮಾಂಸ, ಇಲ್ಲಿ ಮಾನವೀಯತೆ ಪ್ರಶ್ನೆ ಎಲ್ಲಿ ಬಂತ್ರಿ?